2020ರಲ್ಲಿ ಕರ್ನಾಟಕ ಸರ್ಕಾರ ಕ್ವಾಲಿಟಿ ಫಿಲ್ಮ್ಸ್ ಆಯ್ಕೆ ಮಾಡಲಿಕ್ಕೆ 3 ವರ್ಷದಿಂದ ಆಯ್ಕೆ ಆಗಿರಲಿಲ್ಲ ಆಯ್ಕೆ ಮಾಡಕ್ಕೆ ಒಂದು ಕಮಿಟಿ ಮಾಡ್ತು ಆ ಕಮಿಟಿ ಅಧ್ಯಕ್ಷರು ಕಾರಂತರು ನಾನು ಅವರಿಗೆ ಒಂದು ಸದಸ್ಯ ಆಗಿದ್ದೆ ಕಾರಂತ ಸೂಚನೆ ಮಾಡಿದಂತೆ ನನಗೆ ಗೊತ್ತಿರಲಿಲ್ಲ ಕೊನೆಗೆ ಆ ಆಯ್ಕೆಗೋಸ್ಕರ ನಾನು ಹೋದಾಗ ಒಂದು ಹೋಟ್ಲಲ್ಲಿ ನನ್ನನ್ನು ಉಳಿಸಿದ್ರು ಪ್ರತಿದಿನ ಇವ್ರು ನನ್ನನ್ನು ಕರ್ಕೊಂಡು ಒಂದು 15 ದಿವಸ 3 ಸಲ ಅದು 3 ಇದನ್ನು ನಾವು ಮಾಡಿದ್ವಿ ಒಟ್ಟು 300ಕ್ಕೂ ಮೇಲ್ಪಟ್ಟ ಸಿನಿಮಾಗಳನ್ನು ನೋಡಿದ್ವಿ ನಿಜವಾದ ಚಿತ್ರಹಿಂಸೆ ಅಂದರೆ ಚಿತ್ರ ಅದೇ ಆವಾಗ ನನಗೆ ನಿಜವಾಗಿ ಇದು ಕೊಟ್ಟದಂದರೆ ಕಾರಂತರೊಟ್ಟಿಗೆ ಇರುವ ಕ್ಷಣಗಳು ದಿನ ನನ್ನ ಬಂದು ಹೋಟ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ ವಾಪಸ್ ಬಿಟ್ಟು ಹೋಗ್ತಿದ್ರು ಹೋಗುವಾಗ ಅಲ್ಲಿ ತಲುಪಿದ ಮೇಲೂ ಅಲ್ಲಿ ಟೈಮ್ ಇದ್ದರೆ ಮತ್ತು ಆಮೇಲೆ ಒಂದೊಂದು ಸಿನಿಮಾದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಎಲ್ಲ ಸಹ ಅವರು ಮಾತಾಡ್ತಿದ್ರು ನಾಟಕ 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 ಹಳೆ ನಾಟಕ ತನ್ನ ಗುಬ್ಬಿ ಕಂಪನಿದ ಅನುಭವಗಳು ತನ್ನ ಊರಿನ ಕತೆ ಇದನ್ನೇ ಹೇಳ್ತಾಯಿದ್ರು ನಾನು ಕೇಳ್ತಾ ಇದ್ದವಳಿಗೆ ಇವರು ಯಾಕೆ ಇದನ್ನೆಲ್ಲ ಹಿಡಿದಿಡ್ಬೋದಲ್ಲ ಇದನ್ನೆಲ್ಲ ಅವ್ರಿಗೆ ಆಗಲೇ ಹುಷಾರಿರಲಿಲ್ಲ ಕ್ಯಾನ್ಸರ್ ಅಂತ ಡೌಟ್ ಆಗಿತ್ತು ಇನ್ನು ಇವರು ಸಿಕ್ಕೋದೆ ನಮಗೆ ಕಷ್ಟ ಆಗಿರುವಾಗ ಅಪರೂಪ ಆಗಿರುವಾಗ ಇನ್ನು ಸಿಕ್ಕೋದೇ ಇಲ್ಲ ಅಂತ ಸ್ಥಿತಿಯಲ್ಲಿರುವಾಗ ಇದು ಹಿಡಿಬೇಕಲ್ವಾ ಅಂಥೇಳಿ ಅಷ್ಟೊತ್ತಿಗೆ ನಮಗೆ ಫಾರ್ಚುನೇಟ್ಲಿ ರಂಗನಾಥನ್ ಅಂತ ಒಬ್ಬ ಪಬ್ಲಿಷರ್ ಇದ್ದಾನೆ ಅವ್ರು ಮುಂಚೆ ಪ್ರಿಸಮಲ್ಲಿದ್ದರು ಅವರು ಬಂದಿದ್ರು ನನ್ನ ನೋಡೋಕ್ಕೆ ಮಾತಾಡೋಕ್ಕೆ ಅಂತ ರೂಮಿಗೆ ಅಂತ ಹೇಳಿದೆ ಮಾರಾರ ಎಷ್ಟು ಹೇಳ್ತಾರೆ ಕಾರಂತರು ಪುಂಕಾನು ಪುಂಕ ಅವರನ್ನು ಹೀಗೆ ಹೊಡೆದ್ರೆ ಬರೋದು ನಾಟಕ ಇನ್ನೇನೂ ಅಲ್ಲ ಅಂತ ಕಲೆಕ್ಷನ್ ಮಾಡಬೇಕಲ್ಲ ಅವರ ಅನುಭವ ಎಷ್ಟು ನೆನಪು ಎಷ್ಟು ಎಲ್ಲವನು ಯಾರು ಮಾಡ್ತಾರೆ ಮೇಡಮ್ ಅವ್ರು ಯಾರಿಗೆ ನೀವು ಮಾಡಿಬಿಡಿ ಈಗ ಹೇಗೂ ಅವ್ರಿಗೆ ಹುಷಾರಿಲ್ಲ ನೀವು ಮಾಡಿಬಿಡಿ ಅದನ್ನು ಇನ್ನು ಆಮೇಲೆ ನೋಡೋಣ ಅದನ್ನು ಪುಸ್ತಕದ ರೂಪಲ್ಲಿ ಪ್ರಿಸಮಲ್ಲೇ ತರೋ ಒಂದು 250 ಫುಟ್ ಆಗೋಷ್ಟು ಮಾಡಿಕೊಡಿ ನಂಗೆ ಬರಲ್ಲ ನಾ ಯಾಕಂದ್ರೆ ನಾನು ಥಿಯೇಟ್ರಿಗೆ ನನಗೂ ತುಂಬ ದೂರ ಇದೆ ನನ್ನ 4 ಮಕ್ಕಳು ನಾಟಕ ಬರೆದಿರ್ಬೋದು ನಂಗೆ ಆಗಲ್ಲ ಅಂತೇಳಿ ಇಲ್ಲ ನೀವು ಮಾಡಿ ರೆಕಾರ್ಡ್ ಮಾಡಿ ನೋಡು ಅಂತೇಳಿ ಒಂದು ಟೇಪ್ ರೆಕಾರ್ಡ್ ಒಂದು 5 ಕ್ಯಾಸೆಟ್ ತಂದು ಇಟ್ಟು ಹೋಗ್ಬಿಟ್ಟ ನಾನು ಎಣಿಸ್ಕೊಂಡು ಹೌದು ರೆಕಾರ್ಡ್ ಅವರು ಆಗಲಿ ಅಂತ ಕಾರಂತರ ಹತ್ರ ಕೇಳ್ತಾರೆ ಕಾರಂತ್ರಿ ಖುಷಿ ಆಯಿತು ಅವ್ರಿಗೆ ಅದೆಲ್ಲ ಖುಷಿ ಸಂತೋಷ ಆದರೆ ನಾನು ಡಿಕ್ಟೇಟರ್ ಅಲ್ಲ ಅಂತ ಅಂದರೆ ಡಿಕ್ಟೇಟ್ ಮಾಡ್ದಂಗೆ ಅದು ನಾನು ಮಾತಾಡ್ತಾ ಹೋಗ್ತೀನಿ ಅದು ಎಲ್ಲೆಲ್ಲೋ ಹೋಗುತ್ತೆ ಅದನ್ನು ನೀನು ಹಿಡಿಯೋದು ನಿನ್ನ ಕೆಲಸ ನೀವು ಹೇಗೆ ಬೇಕಾದ್ರೆ ಹೇಳಿ ಅದು ಯಾಕಂದರೆ ಅದನ್ನು ಸ್ವಿಚ್ ಆನ್ ಆಗುವಂಥ ಒಂದು ಯಂತ್ರ ಅಲ್ಲ ಮಿದುಳು ಅಂದರೆ ನೀವು ಹೇಗೆ ಬೇಕಾದ್ರೆ ಹೇಳಿ ನಾನು ನನ್ನಿಂದ ಆದಷ್ಟು ಮಾಡ್ತೀನಿ ನೀವು ನಿಮ್ಮಿಂದ ಆದಷ್ಟು ಹೇಳಿ ಅಂತ ನನಗೂ ಬರೀತೇನೆ ಎಂಬ ನಂಬಿಕೆನೂ ಇರಲಿಲ್ಲ ಅವರಿಗೆ ಹೇಳ್ತಾರೆ ಹೇಳ್ತೀವಿ ಎಲ್ಲನೂ ಹೇಳ್ತೀನಿ ಅಂತ ನಂಬಿಕೆನೂ ಇರಲಿಲ್ಲ ಅಪನಂಬಿಕೆಯಲ್ಲೇ ಸ್ಟಾರ್ಟ್ ಆದ ಒಂದು ಪುಸ್ತಕ ಇದೆ ಅಲ್ಲಿ ಎಲ್ಲ ಸುಮಾರೆಲ್ಲ ರೆಕಾರ್ಡ್ ಆಯಿತು ಆ ಅವಧಿ ಮುಗೀತು ಅವಧಿ ಮುಗಿದು ಬರುವಾಗ ಕಾರಂತರ ಹತ್ರ ಏನು ಮಾಡೋದು ಈಗ ಇಷ್ಟೆಲ್ಲ ಆಯಿತಲ್ಲ ಮುಂದರ್ಸ್ಬೇಕಲ್ಲ ಅದು ಅರ್ಧ ಬಿಡೋಕ್ಕಾಗತ್ತಾ ಇಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಉಡುಪಿಗೆ ಇಲ್ಲೆಲ್ಲ ಸರಿಯಾಗಲ್ಲ ಹೋಟೆಲ್ ರೂಮಲ್ಲೆಲ್ಲ ನಾನೇ ಬರ್ತೀನಿ ಅಂತ ಹೇಳಿದರು ಹಾಗೆ ಬಂದು 3 ಸಿಟ್ಟಿಂಗ್ ಒಂದು ಸಿಟ್ಟಿಂಗು 2 ಸಿಟ್ಟಿಂಗ್ ಕಿದಿಯೋರು ಹೋಟೆಲಲ್ಲಿ ಒಂದು ಸಿಟ್ಟಿಂಗ್ ನಮ್ಮನೇಲೇ ಲಾಸ್ಟ್ ನಮ್ಮನೇಲೇ ಇದ್ದದ್ದು ಅವ್ರಿಗೇನೂ ಹುಷಾರಿರಲಿಲ್ಲ ಅವಾಗ ನನಗೆ ಈಗ RRC ಉಂಟಲ್ಲ ಅವಾಗ ಹರಿದಾಸ್ ಭಟ್ ಇದ್ದರು ಹರಿದಾಸ್ ಭಟ್ರ ಹತ್ರ ಹೇಳಿದೆ ಕಾರಂತರು ಬರ್ತಾರೆ ನಾನು ಈಗ ಪುಸ್ತಕ ಕೊಟ್ಟು ಅಯ್ಯೋ ತುಂಬ ಖರ್ಚಾಗತ್ತೆ ನೀನು ಒಂದು ಕೆಲಸ ಮಾಡಿ ಫೆಲೋಶಿಪ್ಪಿಗೆ ಅಪ್ಲೈ ಮಾಡಿ ನಾನು ಫೆಲೋಶಿಪ್ ಕೊಡಿಸ್ತೀನಿ ನೀನು ಅಂತ ಅದು ಕಾರಂತರಿಗೆ ಭಾರಿ ಖುಷಿಯಾಯಿತು ಇವಳು ಕೈಯಿಂದ ತಾನು ಖರ್ಚು ಬಿಡೋದಿಲ್ಲ ನಂತ ಖುಷಿಯೇ ಖುಷಿ ಆಮೇಲೆ 10 ದಿವಸ ಕಿದಿಯರ್ ಹೋಟ್ಲಲ್ಲಿ ಇದ್ದರು ದಿನ ಬೆಳಗ್ಗೆ ಬರ್ತಿದ್ರು ರಾತ್ರಿ ಹೋಗ್ತಿದ್ರು ಅವರ ಅನುಭವಗಳನ್ನು ಹೇಳ್ತಾ ಇದ್ರು ಈ ಮಧ್ಯ ಈ ಎರಡು ಇದ್ರ ಮಧ್ಯ ಅವ್ರು ಎಲ್ಲೆಲ್ಲಿಗೋ ಹೋಗ್ತಿದ್ರು ಗುವಾಹತಿಗೆ ಹೋಗ್ತಿದ್ರು ಕಲ್ಕತ್ತಾಕ್ಕೆ ಹೋಗ್ತಿದ್ರು ಆಮೇಲೆ ಡೆಲ್ಲಿಗೆ ಹೋಗ್ತಿದ್ರು ಎಲ್ಲೆಲ್ಲಿ ಹೋದರು ನಾವೊಂದು ಫೋನ್ ಹೊಡೆಯೋದು ಇವರು ಯಾವುದೋ ಎಲ್ಲೋ ವಿಷಯನ ಹೇಳ್ತಾ ಹೋಗೋದು ನನಗೆ ಅದ್ರ ಪ್ರವೇಶವೇ ಇಲ್ಲ ಪ್ರವೇಶವೇ ಇಲ್ಲದನ್ನು ಹೇಳ್ತಾ ಹೋದ್ರೆ ನಾನು ಕೂಡಲೇ ಟಿಪ್ಪಣಿ ಮಾಡ್ಕೊತಾ ಇದ್ದೆ ಫೋನ್ನಲ್ಲಿ ಟಿಪ್ಪಣಿ ಮಾಡ್ಕೊತ ಎಲ್ಲಿ ಒಂದು ಇದು ಕಾರಂತರ ನೆನಪುಗಳು ಉಂಟಲ್ಲ ಅದು ನದಿಯೆಲ್ಲ ಹೊಳೆ ಎಲ್ಲ ಸಮುದ್ರ ಅಲ್ಲ ಸಾಗರ ಅದು ಸಾಧಾರಣ ಸಾಗರ ಅಲ್ಲ ಅಲ್ಲೋಲ ಕಲ್ಲೋಲ ಸಾಗರ ನಿಮಗೆ ಹಿಡಿಯೋಕ್ಕಾಗಲ್ಲ ಒಂದು ಶಬ್ದಗಳು ಒಂದಕ್ಕೊಂದು ಡ್ಯಾಶ್ ಹೊಡೆದು ಒಂದಕ್ಕೊಂದು ಕಿತ್ಕೊಂಡು ಬಂದು ಬರೋದು ಒಂದು ವಾಕ್ಯ ಪೂರ ವಾಕ್ಯ ಅಲ್ಲ ಆಮೇಲೆ ಘಟನೆಗಳು ಒಂದರಿಂದ ಒಂದೊಂದರಿಂದ ಬರೋಲ್ಲ ಈ ಇದನ್ನು ಹಿಡಿಯೋದು ಹೇಗೆ ಅನ್ನೋದೇ ನನಗೆ ಒಂದೊಂದ್ಸಲ ಮೂಡ್ ಇದಾದರೆ ಹಾಳಾದರೆ ಬೇಡ ಬಿಡಿ ಇದೆಲ್ಲ ಯಾರು ಓದ್ತಾರೆ ಇದು ಬೇಡ ಇದೆಲ್ಲ ಓದ್ತಾರೆ ವೈದ್ಯರೇ ಇದು ಜನರಿಗೆ ಬೇಕಾ ನನ್ನ ಇದು ನಾನು ಎಂಥದ್ದು ಮಾಡಲಿಲ್ಲ ನಂದು ನಾಟಕ ಎಲ್ಲ ಫೇಲ್ಯೂರು ಹೀಗೆಲ್ಲ ಅಂತಾರೆ ಕುಸ್ತು ಕೂತ್ಕೊಂತಿದ್ರು ಇಲ್ಲ ನೀವು ಓದ್ತಾರೆ ಮಾಡ್ತಾರೆ ಅಂತಲ್ಲ ಅಲ್ಲೋ ಅಲ್ವಾ ನಿಮ್ಗೆ ನಾಟಕದವರಲ್ಲ ನಿಮ್ಗೆ ಗೊತ್ತುಂಟಲ್ಲ ಮಾಡೋದು ಮಾಡೋದು ಓದೋರು ಓದ್ತಾರೆ ಇಲ್ಲ ಇಲ್ಲ ನಾವು ಮಾಡೋದು ಮಾಡೋಣ ಅಂತ ಪುನಃ ಬಂದರು ಪುನಃ ಖುಷಿಯಲ್ಲಿ ಹೇಳೋಕೆ ಶುರು ಮಾಡ್ತಿದ್ರು ಫಸ್ಟ್ ಟೈಮ್ ಅವರು ಉಡುಪಿಗೆ ಬರ್ತೇನೆ ಅಂತ ಹೇಳಿದ್ರಲ್ಲ ಅವಾಗ ಡೇಟ್ ಕೊಟ್ಟಿರಲಿಲ್ಲ ಆ ಟೈಮಲ್ಲಿ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಯಾಕಂದರೆ ನನ್ನ ಇದು ನನ್ನ ಗಂಡನ ಸೋದರತ್ತೆ ತೀರಿ ಹೋಗಿದ್ರು ಅವ್ರು ನಂಗೆ ತುಂಬ ಪ್ರೀತಿ ಅವರಂದರೆ ತುಂಬ ಬೇಸರದಲ್ಲಿ ಕೂಡ್ತಿದ್ದೆ ಅವಾಗ ಜಯರಾಮ್ ಪಾಟೀಲ್ ಅಂತ ಕಾರಂತರಿ ಭಾರಿ ಬೇಕಾದವರು ಅವ್ರು ಫೋನ್ ಬಂತು ನೀವು ಎಲ್ಲಿದ್ದೀರಿ ನಾನು ಕಾರಂತರನ್ನ ಕರ್ಕೊಂಡು ಬರ್ತಾಯಿದ್ದೀನಿ ಪತ್ತುಮುಡಿ ಮತ್ತು ಕುಕ್ಕರಬೆಟ್ಟು ಕಂಚನಡ್ಕ ಪದವು ಅಲ್ಲೆಲ್ಲ ತಿರುಗಾಡ್ಕೊಂಡು ಉಡುಪಿಗೆ ಬರ್ತಾರೆ ಅವರು ಹಾಗೆ ಸೀದಾ ಬರಲ್ಲ
ನೀವು ಬಂದ್ಬಿಡಿ ಉಡುಪಿಗೆ ಅಂತ. ಅಯ್ಯೋ ನಂಗೆ ಈಗ ಕಷ್ಟ ನಂಗೆ ಬರೋಕ್ಕೆ, ಇನ್ನು 14 ದಿವಸ ಏನೂ ಆಗಿರಲಿಲ್ಲ. ಇಲ್ಲ ನೀವು ಬನ್ನಿ, ಇನ್ನು ಅವ್ರನ್ನ ಇವ್ರನ್ನ ಇದು ಮಾಡೋಕ್ಕಾಗಲ್ಲ, ಇವ್ರು ಬಂದ ಒಪ್ಕೊಂಡದೇ ಹೆಚ್ಚು, ನೀವು ಬಂದ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ನಾನು ಬೆಳಿಗ್ಗೆ ಬೇಗ ಹೊರಟು 10:30 ಬಂದೆ. ಸಾಯಂಕಾಲ ಪುತ್ತೂರಿಗೆ ಹೊರಟಳು ನನ್ನ ಅಣ್ಣ, ದೊಡ್ಡಣ್ಣ ಇಲ್ಲೇ ಮಣಿಪಾಲದಲ್ಲೇ ಇದ್ದ. ಅವ್ನು ತುಂಬ ವೀಕ್ ಆಗ್ತಾ ಬಂದಿದ್ದ ವರ್ಷ. ಎಂತಕ್ಕೇನಂತಲೇ ಇವನು ಹೋಗುವಾಗ ನೋಡ್ಕೊಂಡು ಹೋಗೋಣ ಅಂತ ಹೋದೆ. ಹೋಗಿ ಏನು ಎಲ್ಲಿಗೆ ಹೊರಟದ್ದು? ನಾನು ಪುತ್ತೂರಿಗೆ ಹೊರಟದ್ದು. ಎಂತಕ್ಕೆ ಕಾರಂತರದ್ದು ಮಾಡ್ತಾ ಇದ್ದೀನಿ, ಸ್ವಲ್ಪ ಹುಷಾರಿಲ್ಲ. ಏನು ಹುಷಾರಿಲ್ಲ, ಹೆದರ್ತಾ ಹೇಳಿದೆ ಅಂತ. ಕ್ಯಾನ್ಸರ್ ಅಂತ ಕಾಣುತ್ತೆ ಅಂತ. ಓ ನಂದೇ ಕೇಸು ಅಂತ. ನನಗೆ ಈ ಕಾರಂತರಿಗೂ ಕ್ಯಾನ್ಸರ್ ಅಂತ ಹೇಳಿದ ಕಾರಂತರಿಗೂ ಹಾಗೆ ಶಾಕ್ ಆಗಿತ್ತು. ಅವ್ರು ಹೇಳಿದರು, ಹಾಂ ನಂಗೆ ಕ್ಯಾನ್ಸರ್ ಬರುತ್ತಾ ಅಂತ. ಕ್ಯಾನ್ಸರ್ ಅಂದರೆ ಏನು ಗೊತ್ತಿಲ್ಲ ನಿಮ್ಗೆ, ಅವನು ಯಾರು ಆ ಪುಸ್ತಕದಲ್ಲಿ ಉಂಟು, ಅವ್ರು ಯಾರಿಗೂ ಆಯ್ತಲ್ಲ ಅದೇ ಅಂತ ಡಾಕ್ಟ್ರ್ ಬೈದ್ರಂತ ಅವರಿಗೆ. ಅಣ್ಣಂಗೆ ಕ್ಯಾನ್ಸರ್ ಅಂದ್ಕೊಂಡು ನನಗೆ ಅದೇ ಶಾಕ್. ಅವಾಗ ನಂಗೆ ಕಾರಂತರಿಗೆ ಏನಾಯ್ತು ನಂಗೆ ಗೊತ್ತಾಯ್ತು. ಶಾಕ್ ನನ್ನ ಮಂದ್ರೊಳಗೂ ಕ್ಯಾನ್ಸರ್ ಉಂಟಲ್ಲ ಅಂತ. ಅವ್ನು ಸ್ವಲ್ಪ 3 ತಿಂಗಳಲ್ಲಿ ಹೋದ, ಎಲ್ಲರೂ ಕರೆಸಿ ಕೈ ಶೇಖಣ್ ಮಾಡಿ ಹೋದ ಅವನು. ಅದು ಮಾತ್ರ ನಂಗೆ ಮರೆಯೋದೆ ಇಲ್ಲ ಅಣ್ಣಂದು. ಅಲ್ಲಿಂದ ನಾನು ಸೀತಾ ಪುತ್ತೂರಿ ಹೋದೆ ರಾತ್ರಿ 10 ಗಂಟೆ. 10 ಗಂಟೆಗೆ ಹೋದರೆ 3 ಗಂಟೆಗೆ ಪಾಟೀಲರು ಬಾಗಿಲು ತಟ್ತಾರೆ. ಎಂತ ಕೇಳಿದ್ರೆ ಕಾರಂತರಿಗೆ ಇದಾಗಿದೆ, ಆಸ್ಪತ್ರೆಗೆ ಹಾಕಬೇಕು, ಬೇಗ ಬನ್ನಿ ಅಂತ. ಕಡೆಗೆ ಬೋಳಂತ ಕೋಡಿಯವರೆಲ್ಲ ಬಂದರು, ಕೂಡಲೇ ಆಸ್ಪತ್ರೆಗೆ ಹಾಕಿದ್ರು. ಇದು ಮಾಡಿದರೆ ಏನೇನೋ ಮಾಡ್ಕೊಂಡು ಅವತ್ತಿನ ದಿವಸ ಹೇಗೋ ಕಳೀತು. ಕಡೆ ಸಂಜೆ ಎಲ್ಲ ಕಡೆ ತಿರುಗಾಡಕ್ಕೆ ಹೋಯಿತು. ತಿರುಗಾಡಕ್ಕೆ ಹೋದರೆ 2 ದಿವಸ ಇತ್ತು ನಾವು ಪುತ್ತೂರ ಪತ್ತಮುಡಿಯಲ್ಲಿ ಊಟಕ್ಕೆ ಕೂತಿದ್ದೀವಿ. ನಾನು ಯಾರು ತೀರಿ ಹೋದ್ರೆ ಅಂತ ನಾನು ಬೇಸರದಲ್ಲಿ ಕೂತಿದ್ನ ಶಿವಮೊಗ್ಗದಲ್ಲಿ. ಅವ್ರು ಹೆಂಡತಿ ಹೋದ್ರು ಅನ್ಸುದ್ದಿಗಂತ. ಅವರಂದರೆ ನನಗೆ ಜೀವದೊಳಗೆ ಜೀವ. ಬರೋ ಹಂಗಿಲ್ಲ, ಒಂದು ಬರೋ ಹಂಗಿಲ್ಲ, ನನ್ನ ಕೆಲಸ ಒಂದು ದೂರ. ಎರಡನೇದಂದರೆ ರಾಜ್ಕುಮಾರ್ನ ಅವತ್ತು ವೀರಪ್ಪನ ಹಿಡ್ಕೊಂಡು ಹೋಗಿದ್ರು. ಈ ಥರದ ಇದ್ರೊಳಗೆ ಪಾಯಸ ಊಟ ಮಾಡಬೇಕು, ಕಾರಂತರೊಟ್ಟಿ ತಿರುಗಬೇಕು, ಮನಸ್ಸು ಮತ್ತು ಈ ಕೆಲಸ ಹೇಗೆ ಇದಾಗತ್ತೆ, ಕಷ್ಟ ಅಲ್ವಾ? ಆದರೆ ಕಾರಂತರಿ ಎಲ್ಲ ನಿವಾರಿಸಂಗ, ಇಡೀ ಪರ್ಸ್ನಾಲಿಟಿ ಅವ್ರ ಮಗಿನ ಹಿಂದೆ ಒಂದು ತಾಯಿ ಹೋದಂಗೆ ಹೋಗ್ತಿದ್ನಪ್ಪ. ನನ್ನ ತಾಯೋ ಎಂತದ ಹೋಗ್ತಿದ್ದೆ ಒಟ್ಟು. ಅವರು ಅಲ್ಲಿ ಪ್ರತಿಯೊಂದು ರೂಮಿನ ಹತ್ರ ನಿಲ್ಲೋದು, ಇಲ್ಲಿ ಸೀತಮ್ಮ ಇದು ಹಾಗೆ ಹೇಳ್ತಿದ್ರು, ಹೀಗೆ ಹೇಳ್ತಿದ್ರು. ನೋಡಿ ಈ ಜಾಗಂಟೆಗಳನ್ನೆಲ್ಲ ನೋಡಿ, ಕಣ್ಣಲ್ಲಿ ನೀರು ತುಂಬತ್ತೆ ಹೊರಗೆ ಬರಲ್ಲ, ಇದೆ ಹೊಳಿತೆ ಹೊರಗೆ ಬರಲ್ಲ. ಆ ಥರದ ಒಂದು ಕಾರಂತರ ಮಗುವಿನ ಹಾಗೆ ತಿರುಗ್ತಾ ಇದ್ರು ದೇವಸ್ಥಾನ. ಅವರು ಅಲ್ಲಿನ ದೇವ್ರ ಕೋಣೆ ನೋಡಿದ್ರಲ್ಲ ನೀವು, ಎಲ್ಲ ಜಾಗಂಟೆ ಇಟ್ಟಿದ್ದಾರೆ, ಹಲವು ಥರ ಜಾಗಂಟೆ ಇತ್ತು. ನಾನು ಹೋದಾಗ ಒಂದೊಂದು ಜಾಗಂಟೆಗೆ ಒಂದೊಂದು ಧ್ವನಿ. ಆಮೇಲೆ ನಾನು ಗೋಕುಲ ನಿರ್ಗಮದಲ್ಲಿ ಮಧ್ಯಂತರದಲ್ಲಿ ಉದ್ಬತ್ತಿದೊಂದು ಹಚ್ಕೊಂಡು ಎಲ್ಲ ನಿನ್ನೊಳನ ನನ್ನೊಳನಿ ಅಂತ ಒಂದು ಹಾಡೋದುಂಟು. ಅದು ಭಯಂಕರ ತುಂಬ ಎಕ್ಸಲೆಂಟ್ ದೃಶ್ಯ ಅದು. ಆ ದೃಶ್ಯಕ್ಕೆ ಕಲ್ಪನೆ ಬಂದದ್ದೇ ನನಗೆ ಇಲ್ಲಿ ನಾವು ಭಜನೆ ಎಲ್ಲ ಮುಗಿದ್ಮೇಲೆ ಉದ್ಕಟ್ಟಿಲಿ ಆಟ ಆಡ್ತಿತ್ತು, ಅಲ್ಲಿಂದ ನನಗೆ ಇದು ಬಂದದ್ದು, ಸ್ಫೂರ್ತಿ ಬಂದದ್ದು ಅಂತೆಲ್ಲ ಹೇಳಿದರು. ಆಮೇಲೆ ಗೋಪಾಲ ಅಂತ ಅವ್ರ ಫ್ರೆಂಡ್ ಒಬ್ಬ ಇದ್ದ, ಗೋಪಾಲ ಹೊರಗೆ ಚಾವಡಿಯಲ್ಲಿ ಕೂತ್ಕೊಂಡು ಎಲೆ ಅಡಿಕೆ ಹಿಂಗೆ ಮಾಡ್ಕೊಂಡು ಕೂತಿದ್ದ. ಅವಂತರ ಒಂದಿಷ್ಟು ಮಾತಾಡಿ, ಇವನೇ ಗೋಪಾಲ ಅಂತ. ಆಮೇಲೆ ಬಾಬು ಕೋಡಿ, ಆ ಕೋಡಿ ಅಂದರೆ ಮೂಲೆ, ಆ ಮೂಲೆಯಲ್ಲಿ ಇಳಿತಾರೆ ಹೇಗೆ, ಅದು ಹೀಗೆ ಹೀಗುಂಟು ಇಳಿಯೋಲ್ಲಿ. ನಾವು ಹೇಗೆ ಕಷ್ಟಪಟ್ಟು ಹಿಂಗೆ ಜಾರಬಾರ್ದು ಅಂತ ಹೇಳಿದ್ರೆ ಸುಯಿ 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 ಇಳ್ಕೊಂಡು ಹೋದ್ರು. ಅಂದರೆ ಅವರಿಗೆ ಮೈ ಮೇಲಿನ ಇದಕ್ಕಿಂತ ಆತ್ಮವೇ ಅವ್ರನ್ನ ಹೇಳ್ಕೊಂಡು ಹೋಗ್ತಿತ್ತ ಅಂತ ನಂಗೆ ಕಾಣ್ತಿತ್ತು. ಯಾಕಂದ್ರೆ ಹಿಂದಿನ ಅಷ್ಟು ಹುಷಾರಿರಲಿಲ್ಲ. ಆಸ್ಪತ್ರೆಯಿಂದ ಬಂದದವರು ಸೀದಾ ಹೇಳ್ಕೊಂಡು ಹೋಗ್ಬಿಟ್ರು, ಇಲ್ಲೇ ನೋಡಿ ಅಲ್ಲಿ ಎಂಥದಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಮನೆ ಇಲ್ಲ, ಬರೀ ಮಾರ್ಕ್ ಕೂಡ ಇಲ್ಲ, ಅವರೇ ಮಾರ್ಕ್ ಮಾಡಿ ತೋರಿಸ್ತಾರೆ ನೋಡಿ. ಇದು ಹೀಗೆ ಎಲ್ ಶೇಪಲ್ಲಿ ಇತ್ತು, ಈ ರೂಮಲ್ಲಿ ಇತ್ತು, ಇಲ್ಲಿ ದಾಸನ ಮಲ್ಕಿತ್ತು ಅಂತಲ್ಲ ಹೇಳ್ತಾ ಹೇಳ್ತಾ ಹೇಳ್ತಾರೆ. ಹೋಗಿ ಅಲ್ಲಿ ಪಾವಲೋ ಬಂದ, ಪಾವಲೋ ಅದರಲ್ಲಿ ಮೆನ್ಷನ್ ಮಾಡಿದ್ರು ಫ್ರೆಂಡ್ ಕ್ರಿಶ್ಚಿಯನ್ ಕರಿಂಗಾಣ ಚರ್ಚಿಗೆ ಹೋಗ್ತಿದ್ರು, ಅವರೆಲ್ಲ ಶರ್ಟ್ ಹಾಕೊಂಡು ಹೋಗೋದೆಲ್ಲ ಹೇಳಿದ್ದಾರೆ. ಪಾವಲೋ ಬಂದ, ಪಾವಲ ಹೆಂಗಿದೆ ಅಂದ್ರೆ ಕತ್ತಿ ಇಟ್ಕೊಂಡು ಹೆಂಗೆ ಮಾಡ್ಕೊಂಡು, ಇವರು ದೊಡ್ಡವರ ನಾವು ದೊಡ್ಡವರ ಮಗ ಅಂದರೆ ಆ ಶ್ರಮವೀರನಿಗೆ ಒಂಥರ ಇದಿರುತ್ತಲ್ಲ ಒಂದು ಆತ್ಮವಿಶ್ವಾಸ. ಅವತ್ತು ದಾನೇಕಾರ ಅಂತಾರೆ, ಯಾವಾಗ ಬಂದರೆ ಏನಂತಲ್ಲಿ ಸುಳ್ಳೊಳೆ ಮಾತಾಡಿ ಮನೆ ಹೋಯ್ತಲ್ಲ ಯಾವಾಗಲೂ ಹೋಗಿದೆ ಅದು ಹೀಗೆಲ್ಲ ಮಾತಾಡ್ಕೊಂಡು ಕಾರಂತರು ಹೌದು ಹೌದು ಅಂತಾರೆ, ಗಂಟಲು ಕಟ್ತಾ ಇದೆ. ಆ ಕಾರಂತರು ನಾನು ನೋಡಿದೆ, ಆ ಮುಗ್ಧ ಕಾರಂತನೂ ನೋಡಿದೆ, ಭಾವಾತಿರೇಕದ ಒಂದು ಮನಸ್ಸನ್ನು ನೋಡಿದೆ, ಹಲವು ರೀತಿಯ ಕಾರಂತರ ನಾನು ನೋಡಿದೆ ಈ ಪುಸ್ತಕ ಬರೆಯುವಾಗ. ಆಮೇಲೆ ಮೇಲೆ ಬಂತು, ಕಂಚಿನಡ್ಕ ಪದವು ಹೋದ್ವಿ, ಅಲ್ಲೊಂದು ಗುಹೆ ಇದೆಯಂತೆ, ಅಲ್ಲೊಂದು ಮುಳ್ಳು ಹಂದಿ ಇರುತ್ತಂತೆ ಯಾವಾಗಲೂ, ಆ ಮುಳ್ಳು ಹಂದಿ ಇದು ಹೆಕ್ಕೋಕ್ಕೆ ಹೋಗ್ತಿದ್ವಂತೆ ಮಕ್ಕಳೆಲ್ಲ. ಅದನ್ನಲ್ಲಿ ತೋರಿಸಿದ್ದೆ ಈ ಗುಹೆ, ಇಲ್ಲಿಂದ ನೋಡು ಅಲ್ಲಿ ಸಮುದ್ರ, ಆ ಫೋಟೋ ಇದೆ ಹೀಗೆ ತೋರಿಸಿದವರು. ಅಲ್ಲಿ ಸಮುದ್ರ ನೋಡಿ, ಆ ಸಮುದ್ರ ಒಂದು ಗೀಟ್ ಮಾತ್ರ ಇಲ್ಲಿ, ನನಗೆ ಅವಾಗ ಆಶ್ಚರ್ಯ, ನನಗೆ ನನ್ನ ಸ್ಥಾಯಿ ಭಾವವೇ ವಿಸ್ಮಯ ಆಶ್ಚರ್ಯ. ಇಡೀ ಸಮುದ್ರ ಒಂದು ಗೀಟಾಗಿ ಕಾಣೋದುಂಟಲ್ಲ, ಅದಕ್ಕಿಂತ ದೊಡ್ಡ ಆಶ್ಚರ್ಯ ಉಂಟ ಅಂತೆಲ್ಲ ತೋರಿಸಿದ್ರು. ಒಂದು ಬೆಟ್ಟ ಅದು ಒಂದು ರೀತಿ. ಆಮೇಲೆ ಪತ್ತಮಡಿಗೆ ಹೋಗಿದ್ವಿ, ಅಲ್ಲೆಲ್ಲ ಭಜನೆ ಆಯ್ತು ಸಾಯಂಕಾಲ. ಭಜನೆ ಮಾಡೋಗ ಇವರು ನೋಡ್ತಾ ಕೂತಿದ್ರು, ಭಜನೆ ಮಾಡಲಿಲ್ಲ ಇವರೆಲ್ಲ, ಮಾಡಿ ಹಳೆ ನೆನಪಲ್ಲಿ ಕೂತಿದ್ರು. ಮರುದಿವಸ ಇದ್ಕೊಂಡು ಇದಕ್ಕೆ ಹೋದ್ವಿ ಕುಕ್ಕರಬೆಟ್ಟೆಗೆ. ಕುಕ್ಕರಬೆಟ್ಟೆಗೆ ಹೋದ ಮನುಷ್ಯ ಸೀದಾ ಒಳಗೆ ಹೋಗಿ ಊಟದೊಳಗೆ ಅಂತ ಇರ್ತಲ್ಲ, ಉದ್ದಾನು ಉದ್ದ ಇರುತ್ತಲ್ಲ, ಊಟದೊಳಗೆ ಹೋಗಿ ನೋಡಿ ಇಲ್ಲಿ ಅವಳು ಅದರೊಳು ಹೊನ್ನಮ್ಮಕ್ಕ ಕೂತದ್ದು ಇಲ್ಲಿ, ಮತ್ತೊಬ್ಬಳು ಕೂತದ್ದು ಇಲ್ಲಿ, ದೇವಕಿ ಕೂತದ್ದು ಇಲ್ಲಿ, ನಾವೆಲ್ಲ ಹೀಗೆ ಊಟ ಮಾಡ್ತಿದ್ವಿ ಅಂತ ಹೇಳ್ತಾ 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 ಎಷ್ಟು ಖುಷಿ ಅಂದರೆ ಖುಷಿ ಅಂದರೆ ಸಣ್ಣ ಮಗು ಅವತ್ತು ಓಡಾಡಿದ ಮಾಣಿ ಹಾಗೆ, ಅದು ಸಣ್ಣ ಮಾಸ್ಟರ್ ಓಡಾಡಿದ ಹಾಗೆ ಓಡಾಡಿ ಓಡಾಡಿ ಸೀದಾ ದೇವ್ರ ಕೊಂಡೆ ಬಂದರು. ಅಲ್ಲಿ ಇಷ್ಟು ಬೆತ್ತದ ಕಟ್ಟಿತ್ತು,
ಬೆತ್ತನ ಹೀಗೆ ಹೊಡ್ಕಂತಿದ್ರಂತ ಅವರು ಆಯ್ತದ ಅಂದ್ರೆ ಶಾಸ್ತ್ರ ದರ್ಶನ ಬರೋಗಲೇ ಅವ್ರಲ್ಲ ಅವಾಗ ಸಣ್ಣ ನರಸಿಂಹಟ್ಟ ಅವ್ರು ಹಿಂದೆ ಹೋಗೋದು ಪಾಪ ಭಾರಿ ಪ್ರೀತಿ ಸಣ್ಣ ನರಸಿಂಹಟ್ಟ ಹಂಗೆ ಇವ್ರನ್ನ ಕಂಡ್ರೆ ಯಾಕಂದ್ರೆ ಇವ್ರು ಹೋಗಿದ್ದು ಯಾಕಂತ ಅವ್ನಿಗೆ ಗೊತ್ತಿರಲಿಲ್ಲ ಅಂತ ಸುಮಾರು ಸಮಯದ ಮೇಲೆ ಗೊತ್ತಾಯ್ತಂತೆ ಇವ್ರು ಕದ್ದು ಹೋಗಿದ್ದಂತ ಕದ್ದು ಹೋಗಿದ್ರೆ ಇರ್ಬೋದಿತ್ತು ನಮ್ಮ ಅಪ್ಪ ಕ್ಷಮೆ ಕೊಡ್ತಿದ್ರು ಅಂತ ಈಗ ಹೇಳ್ತಾನೆ ಅವನು ಅಷ್ಟು ಒಳ್ಳೆ ಮನುಷ್ಯ ಹಿಂದೆ ಬರ್ತಿದ್ರು ಆಮೇಲೆ ಈ ಬೆತ್ತ ಈಗ ಸಹ ಮಾಡ್ತಾರೆ ಇಲ್ಲ ಆ ಬೆತ್ತ ಈಗೆಲ್ಲ ಅದೆಲ್ಲ ಅದಕ್ಕೆ ನಮ್ಮ ಮೇಲೆ ಹಾಕಿದ್ವಿ ಅಂತ ಸ್ವಲ್ಪ ಮಸ್ಕ್ ಹಾಕಿತ್ತು ಕಪ್ಪಾಗಿತ್ತು ಆದರೆ ಬೆತ್ತ ಹಾಗಿತ್ತು ಸುಮಾರೆಲ್ಲ ಎತ್ತಿ 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 ಎಲ್ಲ ಇಟ್ಟರು ಇದೆಲ್ಲವೂ ನನಗೆ ನಾನು ಅದರಲ್ಲಿ ಬರೆದಿದ್ದೀನಿ ಅವ್ರು ಹೇಳಿದ್ದಲ್ಲ ಅವ್ರು ಏನು ಕಂಡದ್ದು ಕೂಡ ಬರ್ದದ್ದು ನಾನಷ್ಟೇ ಅದಕ್ಕೆ ಸೇರಿಸಿದೆ ಯಾಕಂದ್ರೆ ಅವ್ರು ನಾನೇ ತಾನೆ ಅವ್ರು ಬರೆಯೋಗಿ ನಾನಲ್ವ ಅದು ನಾನು ಕಂಡು ಹಾಗೆ ಅಂತ ಕಾರಂತರ ಕಂಡಾಗೆ ಎಲ್ಲ ಬರಿತಾ ಹೋದೆ ಎಲ್ಲನೂ ಬರೆದೆ ಎಲ್ಲ ಸಣ್ಣ ಸಣ್ಣ ಟೇಪ್ ರೆಕಾರ್ಡ್ ಇಟ್ಕೊಂಡೇ ಇದ್ದೆ ಏನು ಮಾತಾಡಿದ್ರು ತುಂಬ ತುಂಬ ಅಸ್ಪಷ್ಟವಾಗಿದ್ರು ಕೂಡ ಅವ್ರು ಏನು ಮಾತಾಡ್ತಾರೆ ನಂಗೆ ಗೊತ್ತಾಗಿತ್ತು ಯಾಕಂದ್ರೆ ನಾನು ಜೊತೆಗಿದ್ದೆ ಅಲ್ಲ ಅಸ್ಪಷ್ಟ ಆದರೂ ಒಡ್ಡಿಲ್ಲ ಅಂದರೆ ಓಡಾಡ್ತಾ ಇದ್ರಲ್ಲ ಅಷ್ಟು ಅಡ್ವಾನ್ಸ್ಡ್ ಇದಲ್ಲ ಆದರೂ ಸಹ ಆಯಿತು ಅಲ್ಲ ಅದನ್ನೆಲ್ಲ ಬರ್ಕೊಂಡೆ ಆಮೇಲೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಯ್ತು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಳಗೆ ಹೋಗಿ ಪ್ರಸಾದ ಎಲ್ಲ ತಗೊಂಡ್ರು ಪ್ರಸಾದ ತಗೊಳ್ಳೋಗ್ಲು ಅವರಿಗೆ ಇದಿಲ್ಲ ಭಕ್ತನ ಥರ ಅಲ್ಲ ಅವರು ನಾಟಕದವ್ರ ಥರವೇ ನೋಡಿ ಈ ಮಾಲಿಂಗೇಶ್ವರ ದೇವಸ್ಥಾನದಲ್ಲ ಈ ಈ ದರ್ಶನ ಬರುವಾಗ ಓಡ್ತಾರೆ ನೋಡಿ ಇದು ಇದಿಟ್ಕೊಂಡು ಅದು ಉತ್ಸವ ಮೂರ್ತಿ ಇಟ್ಕೊಂಡು ಆ ಕುಣಿತವನ್ನು ನಾವು ಆ ಕುಣಿತದ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಅವ್ರ ದೇವಸ್ಥಾನಕ್ಕೆ ಹೋಗೋದೆ ಅಂಥದ್ದೆಲ್ಲ ನೋಡ್ಲಿಕ್ಕೆ ಹೊರತು ಆ ರಿಚುವಲ್ಸ್ ರಂಗ ಇದು ಧಾರ್ಮಿಕವಾದ ಒಂದು ಕುಣಿತಗಳನ್ನು ಅಲ್ಲಿ ನೋಡೋಕೆ ಹೊರತು ಈ ಭಕ್ತಿ ಕಡಿಮೆ ಅಂತ ನಂಗೆ ಕಾಣ್ತು ಅವರು ಗಣಪತಿನಲ್ಲಿ ವರ್ಣನೆ ಮಾಡಿದ್ದ ಪುಸ್ತಕದಲ್ಲಿ ಅದೇ ಥರ ವರ್ಣನೆ ಮಾಡಿದ್ದಾರೆ ಇಡೀ ಆ ಮಾಲಿಂಗೇಶ್ವರ ದೇವಸ್ಥಾನದ ಎದುರು ದೊಡ್ಡ ಒಂದು ಮೈದಾನ ಆ ಮೈದಾನದಲ್ಲಿ ಒಂದು ನಾಟಕ ಕಂಪನಿ ಬರ್ತಾ ಇತ್ತು ಅಂಬಿಕಾ ಅಂಬಾ ಪ್ರಸಾದಿತ ನಾಟಕ ಕಂಪನಿ ಇನ್ನೊಂದು ಹೇಳಿದ್ದಾರೆ ಅದರಲ್ಲಿ ಆ ನಾಟಕ ಕಂಪನಿ ಬಂದಾಗ ಆ ನಾಟಕಕ್ಕೆ ಹೋಗಿ ನೋಡಿದ್ದು ಹೋಗಿ ನೋಡಿದ್ದು ಇದು ಅನುಭವ ಎಲ್ಲ ಹೇಳಿದರು ಆಮೇಲೆ ಅವರು ಹಿಂದೊಂದ್ಸಲ ಪುತ್ತೂರಿಗೆ ಬಂದಾಗ ಒಂದು ಭಾಷಣದಲ್ಲಿ ಶಂಕರಿ ಭಟ್ ಮತ್ತು ಲೀಲಾ ಭಟ್ ಅವರು ಮನುಷ್ಯನೇ ಮಾಡಲಿಲ್ಲಂತೆ ಅವ್ರು ನೆನಪೇ ಮಾಡ್ಕೊಳ್ಳಿಲ್ಲಂತೆ ಅವರಿಬ್ಬರು ತನ್ನ ಜೀವನದಲ್ಲಿ ಅಷ್ಟು ಮುಖ್ಯವಾಗಿದ್ದರು ಅದರಲ್ಲಿ ಶಂಕರಿ ಭಟ್ರು ತನಗೆ ಬನಾರಸಿಗೆ ಹೋದಾಗ ಕೂಡ 10 ರೂಪಾಯಿ ಕಳಿಸ್ತಾ ಇದ್ರು ನನಗೆ ಅವ್ರು ಹೇಗೆ ಮರೆತು ಬಿಟ್ಟೆ ಅನ್ನೋದೇ ಅವ್ರ ಪ್ರಶ್ನೆ ಬೇಜಾರು ಮಾಡ್ಕೊಂಡು ಅಲ್ಲಿ ಐಕೆ ಬೋಳೋರಿದ್ರು ಮನೆ ಸಿಕ್ಕು ಹಂಗಿರಲಿಲ್ಲ ಅವ್ರಿಗೆ ಗುರುತು ಸಿಗ್ತಿರ್ಲಿಲ್ಲ ಯಾಕಂದ್ರೆ ಬಾಗಿಲು ಬೇರೆ ಮಾಡಿದ್ರಂತೆ ಅದಕ್ಕೆ ಐಕೆ ಬೋಳೋರು ನಮ್ಮ ಮಕ್ಕಳ ನಿರ್ದೇಶಕ ನಾಟಕ ನಿರ್ದೇಶಕ ಅವ್ರು ಬಂದಿದ್ರು ನಮ್ಮ ಜೊತೆ ಅವರು ನಂಗೆ ಶಂಕರಿ ಭಟ್ರು ಮನೆ ಕರ್ಕೊಂಡು ಹೋಗ್ತೀಯ ಓ ಬನ್ನಿ ಸರ್ ಅಂತ ಕರ್ಕೊಂಡು ಹೋದ ಅಲ್ಲಿ ಶಂಕರಿ ಭಟ್ರಿದ್ರು ಲೀಲಾ ಭಟ್ಟಿದ್ರು ಈಗ ಯಾರೂ ಇಲ್ಲ ಎಲ್ಲ ಹೋದರು ಅವರೆಲ್ಲ ಕೂತ್ಕೊಂಡು ಹೌದು ನನಗೂ ಸಹ ನನಗೆ ಸ್ವಲ್ಪ ಇವ ಯಾಕೆ ಹೀಗೆ ಮಾಡ್ದ ವಿಭಾ ಮಿಶ್ರ ಅದರಲ್ಲಿ ಹಾಗೆ ಮಾಡೋನು ಅಲ್ಲ ಅಲ್ಲ ಯಾಕೆ ಮಾಡ್ದ ಅಂತ ಬೇಸರ ಆಗಿತ್ತು ಕಡೆಗೆ ನಾನು ಇಲ್ಲ ಅವನು ಹಾಗೆ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿದೆ ಎಲ್ಲರ ಹತ್ರ ಅಂತಲ್ಲಿ ಅವರು ಹೇಳುವಾಗ ಆ ಹಳೆ ಕಾರಂತರನ್ನ ಎಷ್ಟು ಪ್ರೀತಿ ಮಾಡ್ಕೊಂಡಿದ್ರು ಅವ್ರು ಇದಿಟ್ಕೊಂಡು ನಂಬಲೇ ಇಲ್ಲ ಅವರು ಅಲ್ಲಿರೋದು ಕಾರಂತ ಅಂದರೆ ನನಗೆ ಏನನ್ನು ಗೊತ್ತುಂಟು ಅವನು ಹಾಗೆ ಮಾಡೋನಲ್ಲ ಕೊನೆಗೂ ಅವ್ರ ತೀರ್ಮಾನ ಅದನ್ನೆಲ್ಲ ಬರೆದಿದ್ರು ಅವ್ರು ಇದರಲ್ಲಿ ಕಡೆಗೆ ನೀನು ಯಾಕೆ ನಾವು ಕಾಗದ ಬರಲಿಲ್ಲ ಅಂತೇಳಿ ಅವರು ಚಕಮಕ್ಕಿ ಚಕಮಕ್ಕಿ ಆಯ್ತು ಅಕ್ಕ ತಮ್ಮಂತಾರೆ ಅಲ್ಲೆಲ್ಲ ಮುಗಿಸಿ ಬರ್ತೇನೆ ಅಂತ ನಮಸ್ಕಾರ ಮಾಡಿದ್ರೆ ಕಾಲಿಗೆ ಅಂತೇಳಿ ನಾನು ಹೋಸಲ ಬಂದಾಗ ನನಗೆ ನಿಮ್ಮ ವಿಷಯ ಹೇಳಬೇಕಂತಿತ್ತು ಅದು ಹೇಗೆ ಹೋಯ್ತು ಅಂತ ಗೊತ್ತಾಗಲ್ಲ ಅಂತ ಅದು ಕೂಡ ಹೇಳಿದರು ತಪ್ಪಿಗೆ ಥರ ಕಡೆ ನಾವು ಬಂದ್ವಿ ಅಲ್ಲಿಂದ ಸೀದಾ ಮನೆಗೆ ಬಂದು ಕಿರಿಯರು ಹೋಟ್ಲಲ್ಲಿ ಉಳ್ಕೊಂಡ್ರು ನಮ್ಮಲ್ಲಿದ್ದರು ಆಮೇಲೆ ಪ್ರತಿ ಸಲ ಈಗ ಬರೀತು ಅವ್ರು ಹೋದ ನಂತರ ಎಲ್ಲ ಬರ್ಕಂತಿದ್ದೆ ನಾನು ಕನೆಕ್ಷನ್ ಹೇಗೆ ಮಾಡ್ತಿದ್ದೆ ಆ ಕನೆಕ್ಷನ್ ತಪ್ಪಿ ಹೋಗ್ತಿತ್ತು ಅವ್ರು ಮಾಡ್ತಿದ್ರು ಆಮೇಲೆ ಒಂದೊಂದ್ಸಲ ನಾನು ಹೀಗೆ ಹೇಳಲೇ ಇಲ್ಲಲ್ಲ ಅನ್ನೋದು ಟೇಪ್ ರೆಕಾರ್ಡ್ ಆನ್ ಮಾಡ್ರೆ ಅದೇ ಬರುತ್ತೆ ಅಯ್ಯೋ ಅದೇ ನಾನು ಅದು ಇಂಪ್ರೂವೈಸೇಷನ್ ಏನು ನನ್ನ ನೇಚರ್ ಅದು ಹಂಗೆ ಮಾಡಿದ್ದು ಅದು ಹಾಗಲ್ಲ ಅಂತ ಪುನಃ ಹೇಳೋದು ಪುನಃ ಹೇಳೋದು ಪುನಃ ಹೇಳೋದು ಅವಾಗ ಅಷ್ಟು ಬರೆದದ್ದು ಹೊಸ್ದಾಗಿ ಬರೀಬೇಕು ಆ ಥರ ಎಲ್ಲ ಮಾಡಿ ಅಂತೂ 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 ಅವ್ರಿಗೆ ಸಮಾಧಾನ ಆಗೋಲ್ಲರಿಗೂ ಅದು ರೀರೈಟ್ ಮಾಡ್ತಾನೇ ಇದ್ದು ಪ್ರತಿ ಸಲ ಸಹ ಅವ್ರಿಗೆ ಓದಿ ಹೇಳಿ ಒಂದು ಫಸ್ಟ್ ಚಾಪ್ಟರ್ ಓದುವಾಗ ಅಲ್ಲ ಸೆಕೆಂಡ್ ಚಾಪ್ಟರ್ ಓದು ಫಸ್ಟ್ ಚಾಪ್ಟರ್ ಓದು ಅಂತ ಜಿಗ್ಜ್ಯಾಗ್ ನಡಿಗೆಲ್ಗೆ ಅಂತೂ ಅಂತೂ ಮುಗಿದು ನಾನು ಏಪ್ರಿಲಲ್ಲಿ ಇದಕ್ಕೆ ಹೋದೆ ಅವ್ರ ಮನೆಗೆ ಹೋದೆ ಲಾಸ್ಟ್ ಎಲ್ಲ ಬರೆದು ಇದು ಮಾಡಿ ಏನು ಹುಷಾರಿಲ್ಲ ಏಪ್ರಿಲ್ ಅಲ್ಲ ಜೂನ್ ಜುಲೈ ಏನು ನೆನಪೇ ಹಾಕು ಅವರ ಲೇಖನದಲ್ಲಿ ಉಂಟು ಲಾಸ್ಟ್ ಅವ್ರು ಹೋದೆ ಎಲ್ಲ ಓದಿ ಆಯ್ತು ಅವರು ಟೈಪೆಲ್ಲ ಮಾಡಿ ಕೊಟ್ಟೆ ಅವ್ರ ಹತ್ರ ಅವ್ರಿಗೆ ಏನೂ ಕೊಡ್ತಿರಲಿಲ್ಲ ಅವಾಗ ವಾಂತಿ ಆಗ್ತಾಯಿತ್ತು ಒಂದು ಬದಿಗೆ ಕೊಟ್ಟು ಓದಿ ಹೇಳಿ ಅಂದ್ರೆ ಪುನಃ ನಾನು ಓದ್ತೀನಿ ಅವ್ರಿಗೆ ನಿದ್ದೆ ಓದ್ತಾರೆ ನಿದ್ದೆ ಆಮೇಲೆ ಹೀಗೆ ಮಾಡಿ ಆಗಲಿ ಪುಸ್ತಕ ಆಯ್ತಲ್ಲ ಒಳ್ಳೆಯದಾಯ್ತು ಹೆಸರು ಇದು ಎನಗೂ ಆಣೆ ರಂಗ ನಿನಗೂ ಆಣೆ ಅಂತಿರಲಿ ಅಂತ ಹೇಳಿದರು ಅಂದರೆ ಅಕ್ಷರ ಹತ್ರ ನಾನು ಮುಂಚೆ ಕೇಳಿದ್ದೆ ಎಂಥ ಹೆಸರು ಇಡುತ್ತಾ ಅಂತ ಅದು ರಂಗಭೂಮಿಗೆ ಅವ್ರು ಆಣೆ ಇಟ್ಕೊಂಡಂಗೆ ಮಾಡಿದ್ದವ್ರು ನನಗೂ ಅವ್ರಿಗೋರಿಗೂ ಆ ಹೆಸರು ಚೆನ್ನಾಗಾಕತ್ತು ನೋಡಿ ಅಂತ ಹೇಳಿದೆ ಆಯ್ತು ನಾನು ಸಹ ಅದೇ ಇಡು ಅಂತ ಅವ್ರಿಗೆ ಹೇಳಿದೆ ಅವ್ರು ಒಪ್ಕೊಂಡಿದ್ರು ಅವ ಇಲ್ಲ ಅವನಿಗೆ ಅಲ್ಲೂ ಅದು ಹಾಗೆ ಇಡೆ ಅಂತ ಹೇಳಿದ್ರು ಆದರೆ ಪ್ರೇಮಕಾರ ಅಂತ ಹೇಳಿದ್ರೆ ಇಲ್ಲ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತಿರೋಣ ಯಾಕಂದರೆ ಅವರು ಇಡೀ ಬದುಕೇ ಹಾಗಾಗಿತ್ತು ಅಂತ ಹೇಳಿದ್ರು ಸರಿ ಅಂತ ಕನಿಗೆ ಒಪ್ಕೊಂಡ್ವಿ
ಮತ್ತೆ ಇಡೀ ಪುಸ್ತಕ ನಾನು ಪ್ರತಿಯೊಂದು ಚಾಪ್ಟರ್ ಮುಗಿಯುವಾಗಲೂ ಅಲ್ಲಿಂದ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗೋದು, ಅಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಹೋಗೋದು, ಲಾಸ್ಟಿಗೆ ಅವ್ರು ಹೊರಟು ಹೋಗೋದು. ಅಲ್ಲಿ ಅವ್ರು ಹಾಗೇ ಬಂದಿದೆ ಆ ಇಡೀ ಪುಸ್ತಕ ಅಂತ ಹಾಗೆ ಮಾಡಿದ್ರು. ಆಮೇಲೆ ಸೈನ್ ಹಾಕಿದ್ರು, ಕೆಳಗೆ ಸೈನ್ ಹಾಕ್ತಾನೆ ಹೋದ್ರು ಅದ್ರಂಗೆ ಸುಮಾರು. ಅಂದರೆ ಅದು ಏನೋ ಒಂದು ಅವ್ರಿಗೆ ಮನಸ್ಸಿನೊಳಗೆ ಕೈ ಬೆರಳೆಲ್ಲ ಹೀಗೆ ಹೀಗೆ ಮಾಡ್ತಿದ್ರಲ್ಲ ಅವರು, ಅಷ್ಟು ತ್ರಾಣ ಇಲ್ಲ, ಹೀಗೆ ಮಾಡ್ಕೊಂಡು ಹೋಗಿ ಬನ್ನಿ, ಇನ್ಯಾವಾಗ ಬರ್ತೀರಿ ಅಂತ. ಬರ್ತೀನಿ ಅಂತ ಹೇಳಿ ಬಂದೆ, ಸಿಗಲಿಲ್ಲ. ಮತ್ತಾಯ್ತು, ಕೊನೆ ಅವ್ರು ಹೋದ್ಮೇಲೆ ಪಬ್ಲಿಷರ್ ಪುಸ್ತಕ ಆಗ್ತದ. ಇವ್ರೆ ಇದು ಇಂಗ್ಲೀಷಿಗೆ ಆಗ್ತದ, ಹಾಂ ಹಿಂದಿ ಆಗ್ತದ, ಆಗುತ್ತೆ ಮರ್ರೆ, ಓದ್ತಾರೆ ಜನ. ಅವ್ರಿಗೊಂದು ನನಗೆ ಅವರು ಇಡೀ ಸತ್ವದ ಒಂದು ನಿರ್ದೇಶಕ್ಕಾಗಿ ಯಶಸ್ವಿಯಾಗುವಂಥ ಒಂದು ಗುಣದ ಹಲವು ಗುಣಗಳಲ್ಲಿ ಮುಖ್ಯವಾದ ಗುಣವೇ ಇದೆ. ಯಾಕಂದರೆ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಲೇ ಇಲ್ಲ, ಆ ಕನ್ಫ್ಯೂಷನ್ ಅವರಲ್ಲಿ ಇತ್ತೇ ಇತ್ತು, ಆ ಗೊಂದಲ ಇತ್ತು ಜನರಿಗೆ ತಕ್ಕಂತಾರ ಎಂಬ ಒಂದು ಇದರೊಳಗೇ ಅವರು ಇದ್ರಲ್ಲ. ಈ ಗುಣ ಅವ್ರ ಹತ್ರ ಇದ್ದ ನಿಜವಾಗಿ ವಿಸ್ಮಯ ಮತ್ತು ಈ ಗೊಂದಲ, ನನ್ನ ಸ್ವೀಕಾರ ಮಾಡ್ತಾರಾ ಇಲ್ವಾ, ನಮ್ಮ ನನ್ನನ್ನು ಒಪ್ಕೊಂತಾರ ಇಲ್ವಾ, ಇದು ಚೆನ್ನಾಗಾಯ್ತಾ ಇಲ್ವಾ, ಈ ಒಂದು ಇದು ಉಂಟಲ್ಲ ಅದೇ ಅವರನ್ನು ಬೆಳೆಸಿದೆ ಅಂತ ನಾನು ಕಾಣೋದು. ಯಾವಾಗ ನಾನು ಮಾಡಿದ್ದೆಲ್ಲ ಸರಿ ಅಂತ ಮನುಷ್ಯ ಹೊರಡ್ತಾನೋ ಅವಾಗ ಹೋಗ್ತಾನಲ್ಲ. ಅವ್ರು ಅದನ್ನೇ ಹೇಳ್ತಿದ್ರು. ಅದು ಆ ಇದ್ದದ್ದು ಹಾಗೆ ಯಾವಾಗಲೂ ಕನ್ಫ್ಯೂಷನ್ ಯಾವ್ದು, ಅದು ಅದೇ ಅವ್ರ ಮೂಲ ಇದೆ. ನೀವು ಅವ್ರಿಗೆ ಆ ಏಕಾಂಕಿ ಅಲ್ಲ ಅದಾಗಿದೆ. ಮತ್ತು ಅವರಿಗೆ ಭೋಪಾಲದಲ್ಲಿ ಬಿದ್ದ ಹೊಡೆತ ಉಂಟಲ್ಲ, ಅದು ತುಂಬ ನೋವಾಗ್ಬಿಟ್ಟಿದೆ, ದೊಡ್ಡ ಗಾಯ ಅವರಿಗೆ. ಅದರಿಂದ ಹೊರಗೆ ಬರಲಿಕ್ಕೆ ಅವ್ರು ತುಂಬ ಕಷ್ಟಪಟ್ಟರು. ಹಾಂ, ಮಧ್ಯೆ ನನಗೆ ಇದು ಇಷ್ಟು ರಾಶಿ ಬಿದ್ದದ ನಾನು ಮಾಡ್ತಾ, ನನಗೆ ನಾನು ತಗೊಂಡು ಮೂರುವರೆ ವರ್ಷ ಆಯಿತು ಮಾಡ್ತಾ, ಎಷ್ಟೋ ಕ್ಯಾಸೆಟ್ಗಳು ನನ್ನಿಂದ ಆಗಲಿಕ್ಕಿಲ್ಲ. ನಾನು ಅಳ್ತಿದ್ದೆ ಒಂದೊಂದ್ಸಲ ಒಬ್ಬಳೆ ಕುತ್ಕೊಂಡು ಕತ್ಲೆ ಲೈಟ್ ಎಲ್ಲ ಹಾಕೊಂಡು ಆಫ್ ಮಾಡ್ಕೊಂಡು ಅಷ್ಟೇ. ಒಂದೊಂದ್ಸಲ ಸುಬ್ಬಣ್ಣನ ಫೋನ್ ಬರೋದು, ಏನು ಎಲ್ಲಿವರೆ ಬಂತಂತ. ನಂಗೆ ಆಗಲಿಕ್ಕಿಲ್ಲ ವರ್ಷ, ಅವರು ಹೇಳು ದಾಟಿ ಅಂಥದ್ದು ಅದು ಕಷ್ಟ ಕೊನ್ಸೋದು. ಇಲ್ಲ ಆಗತ್ತೆ, ನೀವು ಸುಮ್ಮನೆ ಕುತ್ಕೊಂಡು ಒಂದೊಂದ್ಸಲ ಹೆದರ್ತಾರಷ್ಟೇ, ಇಲ್ಲ ಆಗತ್ತೆ ನೀವು ಮಾಡ್ತೀರಿ ಮಾಡಿ ಧೈರ್ಯ ಕೊಡ್ತಿದ್ರು. ಕರ್ಗಿಸ್ಬಿಟ್ರು, ಧೈರ್ಯ ಕೊಟ್ಟರು. ಒಂದು 2 ದಿವಸ ಹೋದ್ರು ಮಾತ್ರ ಸುಬ್ಬಣ್ಣ ಧೈರ್ಯ ಕೊಟ್ಟರು, ಸುಮಾರು ಜನ ಧೈರ್ಯ ಕೊಟ್ಟರು ಅದನ್ನು. ಆಮೇಲೆ ಪ್ರಿಸಮ್ನವ್ರು ಸಹ ಫೈನಾನ್ಷಿಯಲಿ ಏದು ಕೊಟ್ಟಿದ್ರು, ಅಂದರೆ ಅವ್ರಿಗೆ ವಾಪಸ್ ಕೊಟ್ಟರು ಕೂಡ ಬೇಡ ನೀವು ಇಟ್ಕೊಳ್ಳಿ ಅಂತೇಳಿ ಏನು ಮಾಡಿದ್ರು, ಹರಾರ್ಸಿ ಕೊಟ್ಟರು. ಇಲ್ಲ ಎಲ್ಲರೂ ಕೈ ಹಾಕಿ ಆಗಿದೆ ಒಂದು ಪುಸ್ತಕ, ನಾನು ಮಾಡಿದೆ ಅಷ್ಟೆ. ಅದೇನೆಂದರೆ ಯಥಾಮತಿ ಯಥಾಮಿತಿ ಅಂತ ನಮ್ಮ ಪೂಜೆಯಲ್ಲಿ ಅವ್ರು ಹೇಳ್ತೀವಿ ನೋಡಿ, ಆ ಶಬ್ದ ನಂಗೆ ಅರ್ಥ ಆಗಿತ್ತು ಈ ಪುಸ್ತಕದಲ್ಲಿ. ಯಥಾಮತಿ ಯಥಾಮಿತಿ ಆಗಿ ಪುಸ್ತಕ ನನ್ನಿಂದ ಆಯಿತು ಅನ್ನೋದಕ್ಕಿಂತ ನನ್ನ ಆಗಲ್ಲಿ ಪಟ್ಟಿತು ಅನ್ನೋದು ಸರಿಯಾದ ಮಾತು ಅಂತೇಳಿ. ಯಾಕಂದ್ರೆ ನಂಗೆ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ, ಸಿನಿಮಾಕ್ಕಂತ ಹೊರಟವಳು ಬರೋಗಿ ಪುಸ್ತಕ ಆಗಿದೆ. ಅವರಿಗೆ ಇನ್ನೂ ಕೆಲವು ವಿಷಯ ವಿವರವಾಗಿ ಹೇಳಬೇಕಂತಿತ್ತು, ಆಮೇಲೆ ಅದನ್ನು ತಾನೇ ಬರಬೇಕಂತಿತ್ತು. ಒಂದು ಪ್ರೇಮನ ವಿಷಯ ನಾನೇ ಬರಿತೀನಿ ಅಂತ, ನಂಗೆ ಹೇಳೋಕ್ಕಾಗಲ್ಲ ಅದನ್ನು, ನಾನೇ ಏಕಾಂತದಲ್ಲಿ ಕೂತ್ಕೊಂಡು ಬರಿಬೇಕು ಅಂತ. ಮತ್ತು ಸುಬ್ಬಣ್ಣವ್ರ ವಿಷಯ ವಿವರವಾಗಿ ತಾನೇ ಬರಿತೀನಿ ಅಂತ ಹೇಳಿದರು, ಹರಿದಾಸ್ ಭಟ್ರ ವಿಷಯ ಬರಿತೀನಿ ಎಂದಿದ್ರು, ಆಮೇಲೆ ಅಶೋಕ್ ವಾಜಪೇಯಿ ವಿಷಯ ಬರಿತೀನಿ ಎಂದಿದ್ರು, ಸುಮಾರು ಜನರ ವಿಷಯ ಹೀಗೆ ಅದೆಲ್ಲ ನಾನೇ ಬರಿಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಇದೆ. ಅದನ್ನು ನಾನು ಏಕಾಂತದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರ್ಕೊತೀನಿ, ಒಂದೇ ಸಲಕ್ಕೆ ಬರಲ್ಲ ಹೀಗೆಲ್ಲ ಹೇಳ್ತಿದ್ರು. ಆದರೆ ಅವ್ರಿಗೆ ಕೊನೆಗೆ ಅದು ಆಗಲೇ ಇಲ್ಲ ಮಾಡೋಕ್ಕಂದ್ರೆ ಆರೋಗ್ಯವೇ ಕೈ ಕೊಟ್ಟು ಆ ಫೋಟೋಗಳೆಲ್ಲ ಬರಲೇ ಇಲ್ಲ. ಮತ್ತು ನನಗೆ ಅನಿಸಿದ್ರು ಇನ್ನೂ ಆಳವಾದ ಒಂದು ನೋವಿತ್ತು ಅವರಲ್ಲಿ, ಆ ನೋವನ್ನು ಅವ್ರು ಹೇಳೋಕ್ಕಾಗಲಿಲ್ಲ ಅವರಿಗೆ, ಹೇಳಬೇಕು ಅಂತ ಶಬ್ದ ಹುಡುಕ್ತಾನೇ ಇದ್ರು ಅಂತ. ಕಡೆಗೆ ಅವ್ರಿಗೆ ಆರೋಗ್ಯದಲ್ಲೇ ಬಿಡಿ ಅದು ಆಗಲಿಲ್ಲ ಅವರಿಗೆ, ಆದರೆ ಒಂದು ಸ್ವಲ್ಪ ಆರೋಗ್ಯ ಇದ್ದಿದ್ರೆ ಅದನ್ನು ಹೇಳಿಯೇ ಹೋಗ್ತಿದ್ರು. ಯಾಕಂದ್ರೆ ಹೇಳಬಾರ್ದು ಎಂಬ ಒಂದು ಇದಿರಲಿಲ್ಲ ಅವರಿಗೆ, ಎಲ್ಲವನ್ನೂ ಹೇಳಬೇಕಂತಲೇ ಹೊರಟವರು. ಅದಕ್ಕೇನೋ ಶಬ್ದ ಹುಡುಕ್ತಿದ್ರು ಅಂತ ನನಗೆ ಪ್ರತಿ ಸಲ ಅನಿಸು. ಆಳವಾದ ಒಂದು ನೋವಿದೆ ಅವರಿಗೆ, ಒಂದು ತನ್ನನ್ನು ಯಾರು ಅಷ್ಟು ಸರಿಯಾಗಿ ಗ್ರಹಿಸಲಿಲ್ಲ ಎಂಬ ಒಂದು ನೋವು ಇತ್ತು ಅಂತಲೂ ಕಾಣ್ತಿತ್ತು ನನಗೆ. ಅದು ನನ್ನ ಗ್ರಹಿಕೆ ತಪ್ಪಿರ್ಬೋದು, ತನ್ನನ್ನು ಸರಿಯಾಗಿ ಗ್ರಹಿಸಲಿಲ್ಲ. ಕರ್ನಾಟಕ ಸರ್ಕಾರ ಕೂಡ ತನ್ನನ್ನು ಸರಿಯಾಗಿ ದುಡಿಸ್ಕೊಳ್ಳಲಿಲ್ಲ, ಕರ್ನಾಟಕದಲ್ಲಿ ನನ್ನನ್ನು ಸರಿಯಾಗಿ ಗ್ರಹಿಸಲಿಲ್ಲ ಎಂಬ ನೋವು ಅವರಲ್ಲಿ ಇತ್ತು ಅಂತ ನನಗೆ ಕಂಡಂಗೆ. ಅವರಿಗೆ ಕೆಲವೆಲ್ಲ ತಿಂಡಿ ಇಷ್ಟ, ನೀರು ದೋಸೆ ಅಂದರೆ ಅಷ್ಟು ಪ್ರೀತಿ. ಆಮೇಲೆ ಕಾಯಿಹಾಲು ಗಂಜಿ ಅಂತ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಅದನ್ನು ಅರಸಿನದ ಎಲೆಯಲ್ಲಿ ಬಡಿಸ್ತೀವಿ ನಾವು, ಅದು ಬಡಿಸಿಬಿಟ್ರೆ ಅಷ್ಟು ಖುಷಿ. ಎಲ್ಲವೂ ನನ್ನ ಭಾಗ್ಯ ಅಂತ ಹೇಳಿದರೆ ಇದರಲ್ಲಿ ನಾನು ಅವರಿಗೆಲ್ಲ ಬೇಕಾದೆಲ್ಲ ಮಾಡಿ ಹಾಕಿದೆ, ಅವ್ರು ಚೆನ್ನಾಗಿ ಊಟ ಮಾಡಿದ್ರು. ಲಾಸ್ಟ್ ಕೊನೆಗೆ ಬಂದಾಗ ಮಾತ್ರ ಅವ್ರಿಗೆ ಆಗಲಿಲ್ಲ, ಹುಷಾರಿರಲಿಲ್ಲ. ಅದೊಂದು ನನ್ನ ಭಾಗ್ಯ ಅಂತ ತಿಳ್ಕೊಂಡು, ಇಡೀ ಪುಸ್ತಕ ಮಾಡಿದ್ದೆ ನನ್ನ ಭಾಗ್ಯ ಅಂತ ತಿಳ್ಕೊಂತೀನಿ.